ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಇವತ್ತು ಯಾರು ವೀಕ್ಷಕರಾಗಿ ಬಂದಿರತಕ್ಕಂಥ ಗೌರವಾನ್ವಿತ ರಮೇಶ್ ಅಣ್ಣವರಾಗಿರ್ಬೋದು, ರಾಜ್ಕುಮಾರ್ ಅಣ್ಣವರಾಗಿರ್ಬೋದು, ಎಲ್ರಿಗೂ ಕೂಡ ಗೌರವ ಕೊಟ್ಟು ನಾವು ಈ ಸಭೆಯನ್ನು ನಡೆಸ್ಕೊಂಡು ಬಂದಿದ್ದೇವೆ. ನಮ್ಮ ಸಣ್ಣ ತಕರಾರು ಏನಿತ್ತು ಅಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬ್ಯಾನರ್ ಅನ್ನು ಅಳವಡಿಕೆ ಮಾಡಿದ್ರು. ಆ ಬ್ಯಾನರ್ ಅಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಸೀರಮ್ಮ ಸಾಹೇಬರ್ದಿರ್ಬೋದು, ರಮೇಶ್ ಕುಮಾರ್ ಸಾಹೇಬರ್ದಿರ್ಬೋದು, ಅಲ್ಲಿನಾಳ್ ಅವ್ರದ್ದಿರ್ಬೋದು, ಇವ್ರದ್ದು ಯಾರ್ದೂ ಕೂಡ ಭಾವಚಿತ್ರಗಳನ್ನು ಹಾಕೇ ಇರಲಿಲ್ಲ. ಇದ್ರ ಉದ್ದೇಶ ಏನಿತ್ತು ಅಂತ ಜಿಲ್ಲಾಧ್ಯಕ್ಷರು ನಮಗೂ ಗೊತ್ತಿಲ್ಲ. ಹಾಗಾಗಿ ಯಾರು ವೀಕ್ಷಕರಾಗಿ ಬಂದಿದ್ರು ಅವ್ರನ್ನ ನಾವು ಪ್ರಶ್ನೆ ಮಾಡಿದ್ವಿ, ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ, ಪಕ್ಷದಲ್ಲಿ ಈ ಥರ ನಡವಳಿಕೆಗಳು ನಡೀತಾ ಇರೋದ್ರಿಂದ ಭಿನ್ನಾಭಿಪ್ರಾಯಗಳಾಗಿದೆ, ಇದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ಹೇಳಿದ್ವಿ. ಈ ಸಂದರ್ಭದಲ್ಲಿ ಪಕ್ಷಕ್ಕೆ ದ್ರೋಹ ಬಗ್ದಿರ್ತಕ್ಕಂಥ ಕಾರ್ಯಾಧ್ಯಕ್ಷರು ನಮ್ಮ ನಾಯಕರಾಗಿರ್ತಕ್ಕಂಥ ಶಿವಣ್ಣ ಅವ್ರ ಮೇಲೆ ಹೊಡೆಯೋದಕ್ಕೆ ಬಂದರು. ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ತಳ್ಳಾಟ ಆಯ್ತು ಹೊರತು ಬೇರೆ ಯಾವುದಿಲ್ಲ. ನಾವೆಲ್ಲರೂ ಕೂಡ ಕೇಳಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆಂತರಿಕ ಪ್ರಜಾಪ್ರಭುತ್ವದ ಆಧಾರದ ಮೇಲೇ ನಾವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಶ್ರೀನಿವಾಸ್ಪುರದಲ್ಲಿ ಒಬ್ಬ ತಲೆ ಹಿಡ್ಕಾ ಇದ್ದಾನೆ, ಅವನು ಪ್ರತಿ ಸಾರಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನು ಜರಿತಕ್ಕಂಥದ್ದು, ಅವೆಲ್ಲವನ್ನು ಕೂಡ ನಾವು ಇವತ್ತು ತೋರಿಸಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ವೀಕ್ಷಕರು ತೋರಿಸಿದ್ವಿ. ಇವನ ಹೆಸರು ಶೇಷಾಪುರ ಗೋಪಾಲ್ ಅಂತ, ಇವನು ವೆಂಕಟೇಶ್ವರರೆಡ್ಡಿ ಜೊತೆಯಲ್ಲಿ ಕ್ಯಾಂಪೇನ್ ಮಾಡ್ತಾ ಇರೋದು, ವೆಂಕಟೇಶ್ವರರೆಡ್ಡಿ ಕ್ಯಾನ್ವಾಸ್ ಮಾಡಿರ್ತಕ್ಕಂಥದ್ದು. ಇಂಥ ಮನುಷ್ಯನನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ನ ದುರ್ದೈವ. ಎರಡನೇದು, ಮೊನ್ನೆ ಕೊತ್ತೂರು ಮಂಜಣ್ಣ ಮತ್ತು ಅನಿಲ್ ಅನ್ನೋರು ಇಬ್ಬರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ, ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಏನು ಸರ್ ಇತ್ತು ಕೊತ್ತೂರು ಮಂಜು ಅವರು ವೆಂಕಟೇಶ್ವರರೆಡ್ಡಿ ಬರ್ತಾರೆ ಅಂತ. ಸರ್, ಬರ್ತಾ ಇರ್ತಕ್ಕಂಥದ್ದು ವಾಸ್ತವಾಂಶ ಆಗಿರ್ತಕ್ಕಂಥದ್ದು ಸಮೃದ್ಧಿ ಮಂಜು ಮತ್ತು ವೆಂಕಟೇಶ್ವರರೆಡ್ಡಿ ಅವರು ಮಾತುಕತೆ ನಡೆಸಿದ್ದಾರೆ, ಹಾಗಾಗಿ ಅವ್ರು ಬರ್ತಕ್ಕಂಥ ಚಾನ್ಸಸ್ ಇದೆ ಅಂತೇಳಿ ಹೇಳಿದ್ರು. ಅದರಲ್ಲಿ ತಪ್ಪೇನಿದೆ, ಬಂದರೆ ಸ್ವಾಗತ, ಸ್ವತಃ ರಮೇಶ್ ಕುಮಾರ್ ಸಾಹೇಬರು ಹೇಳಿದ್ದಾರೆ ಅಂತ ಹೇಳಿದ್ರು ಪ್ರೆಸ್ ಕಾನ್ಫರೆನ್ಸಲ್ಲಿ. ವೆಂಕಟೇಶ್ವರರೆಡ್ಡಿ ಬರೋದಾದ್ರೆ ನಾವೇ ಸೂಚಕರಾಗಿ ನಿಂತ್ಕೊಂಡು ನಾವೇ ಗೆಲ್ಸ್ಕೊಂಡು ಬರ್ತೀವಿ, ಪಕ್ಷಕ್ಕೆ ಬಲ ಬರುತ್ತೆ, ನಮಗೂ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಪಾರ್ಲಿಮೆಂಟ್ ಚುನಾವಣೆ ಗೆಲ್ಲಬೇಕಂತಕ್ಕಂಥದ್ದಷ್ಟೇ ಅವ್ರ ಮಾನದಂಡ. ಇದನ್ನು ಜಿಲ್ಲಾಧ್ಯಕ್ಷರು ಹೇಳ್ತಾರೆ ಇದೇನಾದರೂ ಪಕ್ಷದ ಅಶಿಸ್ತಿಗೆ ಕಾರಣ ಆಗಿದೆ ಅಂತ. ಯಾವ ರೀತಿ ಅಶಿಸ್ತಾಗುತ್ತೆ? ಇವತ್ತು ಲಕ್ಷ್ಮಣ್ ಸವದಿ ಅವರು ಪಕ್ಷಕ್ಕೆ ಸೇರ್ಕೊಂಡು ಗೆಲ್ಸಿದ್ದಾರೆ, ಅದು ಅಶಿಸ್ತಾಗುತ್ತಾ? ಪಕ್ಷಕ್ಕೆ ಅನೇಕ ಮುಖಂಡರು ಬಂದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿದ್ದಾರೆ, ಇವತ್ತು ಅದು ಯಾವ ರೀತಿ ಅಶಿಸ್ತಾಗುತ್ತೆ? ನಮ್ಮ ನಾಯಕರಾಗಿರ್ತಕ್ಕಂಥ ಅನಿಲ್ ಅಣ್ಣವರು, ಕೊತ್ತೂರು ಮಂಜಣ್ಣವರು ಕೂಡ ಹೇಳಿರ್ತಕ್ಕಂಥದ್ದು ಅದೇ ಉದ್ದೇಶ. ಪಕ್ಷಕ್ಕೆ ಬರೋದಾದರೆ ನಾವೇ ನಿಂತು ಗೆಲ್ಲಿಸ್ತೇವೆ, ಈ ವರ್ಡನ್ನು ಹೇಳಿರ್ತಕ್ಕಂಥ ಇದು ಪಕ್ಷಕ್ಕೆ ಅಶಿಸ್ತಾಗೋದಿಲ್ಲ. ಜಿಲ್ಲಾಧ್ಯಕ್ಷರು ಪೂರ್ವಾಗ್ರಹ ಪೀಡಿತರಾಗಿ ಉದ್ದೇಶಪೂರ್ವಕವಾಗಿ ಈ ನಡವಳಿಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ಖಂಡಿಸ್ತೇವೆ. ಈ ಕೂಡಲೇ ಯಾರು ಪಾರ್ಟಿ ವಿರೋಧ ಚಟುವಟಿಕೆಗಳು ನಡೆಸಿದ್ರು ಅವರೆಲ್ಲರೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತಕ್ಕಂಥ ನಮ್ಮ ಆಗ್ರಹ. ಕಾರ್ಯಾಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದು ಯಾಕೆ ಅಂದರೆ, ಕಾರ್ಯಾಧ್ಯಕ್ಷರಲ್ಲಿ ಯಾರು ಹಲ್ಲೆ ಮಾಡಿಲ್ಲ, ಮೊದಲೇ ಕ್ಲಾರಿಫೈ ಮಾಡಿದ್ದೀನಿ. ಶಿವಣ್ಣ ಅವ್ರ ಮೇಲೆ ಹೊಡೆಯಕ್ ಬಂದಾಗ ಶಿವಣ್ಣ ಅವ್ರು ಪ್ರೊಟೆಕ್ಟ್ ಮಾಡಿದ್ದಾರೆ. ಅವ್ರು ಫಸ್ಟ್ ಹೊಡೆಯಕ್ ಬಂದ್ರು, ನೀವು ಬಂದಿರ್ಲಿಲ್ಲ, ನೀವು ಬರೋಕ್ ಮೊದಲು ಒಂದು ಗಲಾಟೆ ಆಗಿತ್ತು. ನೀವು ಪತ್ರಕರ್ತ ಬರೋದಕ್ ಮೊದಲು ಕೂಡ ಶಿವಣ್ಣ ಅವ್ರನ್ನ ಹೊಡೆಯಕ್ ಬಂದಿದ್ದ. ಯಾರು? ಗುರುಬಾಗ್ಲು ಶ್ರೀನಿವಾಸ್ ಅವರು ಶಿವಣ್ಣ ಅವ್ರನ್ನ ಹೊಡೆಯಕ್ ಬಂದಿದ್ರು. ಆ ಸಂದರ್ಭದಲ್ಲಿ ಅವನ್ನ ಹೊಡೆದಿಲ್ಲ, ನಾವು ನೀವು ಪಾರ್ಟಿಗೆ ದ್ರೋಹ ಮಾಡಿದ್ದೀರಿ, ನೀವು ಚುನಾವಣೆಯನ್ನು ಪಾರ್ಟಿಗೆ ಮಾಡಿಲ್ಲ, ಹಾಗಾಗಿ ನೀವು ಪಕ್ಷದಿಂದ ಪಾರ್ಟಿಯಿಂದ ಆಫೀಸಿಂದ ಆಚಾರ್ಯ ಅಂತ ಹೇಳಿದ್ದಷ್ಟೇ ಹೊರತು ಯಾರು ಹಲ್ಲೆ ಮಾಡಿಲ್ಲ. ನಮ್ಗೆಲ್ಲರೂ ಕೂಡ ಒಂದೇ, ಯಾರು ಪಕ್ಷಕ್ಕೆ ವಿರೋಧ ಮಾಡಿದ್ರು ಅವ್ರು ವಿರೋಧ ಮಾಡಿದ್ದೀವಿ. ಪಕ್ಷ ಗೆದ್ದೇ ಗೆಲ್ಲುತ್ತೆ, ಪಾರ್ಲಿಮೆಂಟಲ್ಲಿ ಗೆದ್ದೇ ಗೆಲ್ತೀವಿ. ಪಕ್ಷ ಹೈಕಮಾಂಡ್ ಯಾರಿಗೆ ಕೊಟ್ಟರು ಕೂಡ, ಯಾರು ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಎಲ್ಲ ನಾವೆಲ್ಲರೂ ಯಾರಿಗಾದ್ರೂ ಕೊಡ್ರಿ. ಹೈಕಮಾಂಡು ಅಫ್ಸರ್ ಕೊಟ್ರೆ ಅಫ್ಸರ್ ಜೈ, ಬಾಬಣ್ಣ ಕೊಟ್ರೆ ಬಾಬಣ್ಣ ಜೈ, ಯಾರು ಕೊಟ್ರೆ ಎಲ್ಲರೂ ಜೈ. ಕಾಂಗ್ರೆಸ್ ಹಿಂದಿನಿಂದ ತುಂಬಾ ಕೊಟ್ಟಿ ಕೆಲಸ ಮಾಡ್ತಾ ಇದ್ದಾರೆ. ಊರ್ಬಾಗ್ ಶ್ರೀನಿವಾಸ್ ಇತಿಹಾಸ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾವು ಮೂಲತಃ ದಳದಲ್ಲಿದ್ದವರು, ಊರ್ಬಾಗ್ ಶ್ರೀನಿವಾಸ್ ಎಲ್ಲವೂ ಗೊತ್ತು. ಆತನ ಯಾವತ್ತಿದ್ರು ಪ್ರವಾಗ ಒಳಗಾಗ್ತಾರೆ ಹೊರತು ನಾವು ಯಾರು ಪ್ರವಾಗ ಒಳಗಾಗುತ್ತೆ. ವಿತ್ ಡಾಕ್ಯುಮೆಂಟ್ ಸಮೇತ ಬಂದಿದ್ದೀವಿ, ಯಾರು ಎಲ್ಲೆಲ್ಲಿ ದುಡ್ದಿದ್ದಾರೆ ಅನ್ನೋ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ, ಅವ್ರು ಕೊಡ್ತಾ ಇದ್ದೀವಿ. ಯಾರು ಬೇರೆ ಪಕ್ಷದಲ್ಲಿ ಸಿ ಎಂ ಆರ್ ಕೆಲಸ ಮಾಡಿರೋ ಬಂದ್ರೆ ಇಳಿಸಿದ್ದೀವಿ, ಕಳಿಸಿದ್ವಿ. ಜೆಡಿಎಸ್ ಅವ್ರು ಇಳಿಸಿದ್ದೀವಿ. ಕೊತ್ತು ಮಂಜಣ್ಣ ಫೋಟೋ ಇಲ್ಲ, ಅನಿಲ್ ಅಣ್ಣ ಫೋಟೋ ಇಲ್ಲ, ನಸೀರಮ್ಮ ಸಾಹೇಬ್ ಫೋಟೋ ಇಲ್ಲ, ರಮೇಶ್ ಕುಮಾರ್ ಸಾಹೇಬ್ ಫೋಟೋ ಇಲ್ಲ, ಆದಿನಾರಾಯಣ ಅವ್ರದ್ದು ಫೋಟೋ ಇಲ್ಲ, ಯಾರ್ದು ಇಲ್ಲ. ಇದು ಉದ್ದೇಶಪೂರ್ವಕ ಯಾಕಿಲ್ಲ?